ಉತ್ತರ ಪ್ರದೇಶದ ಲಖೀಂಪುರ್ ಘಟನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಅಜಯ್ ಮಿಶ್ರಾ ಅವರನ್ನ ವಜಾಗೊಳಿಸಲು ಮತ್ತು ಬಂಧನವಾದ ಅವರ ಮಗನಿಗೆ ಶಿಕ್ಷೆ ಜಾರಿಗೊಳಿಸಲು ಒತ್ತಾಯಿಸಿ ರೈತಪರ ಸಂಘಟನೆಗಳು ದೇಶದಾದ್ಯಂತ 6 ಗಂಟೆಗಳ ಕಾಲ ರೈಲು ರೋಕೋ ಆಂದೋಲನಕ್ಕೆ ಕರೆ ನೀಡಿವೆ. ಉತ್ತರ ಪ್ರದೇಶದ ಲಖೀಂಪುರ್ ಕೇರಿ ಹಿಂಸಾಚಾರದ ಪ್ರಕರಣದ ನ್ಯಾಯಕ್ಕಾಗಿ ಶಾಂತಿಯುತವಾಗಿ ರಾಷ್ಟ್ರವ್ಯಾಪಿ ರೈಲು ರೋಕೋ ಪ್ರತಿಭಟನೆಯನ್ನ ಇಂದು ಬೆಳಗ್ಗೆ 10 ರಿಂದ ಸಂಜೆ 4 ರವರೆಗೆ ನಡೆಸುವುದಾಗಿ ರೈತ ಸಂಘಗಳ ಸಂಯುಕ್ತ ಸಂಘಟನೆಯಾದ ಸಂಯುಕ್ತ ಕಿಸಾನ್ ಮೋರ್ಚಾ ಹೇಳಿಕೊಂಡಿದೆ. ಪಂಜಾಬ್ ಮತ್ತು ಇತರೆಡೆಗಳಲ್ಲಿ ರೈತರು ತಮ್ಮ ಪ್ರತಿಭಟನೆಯ ಭಾಗವಾಗಿ ರೈಲು ಹಳಿಗಳ ಮೇಲೆ ಕುಳಿತಿದ್ದಾರೆ. ಫಿರೋಜ್ಪುರ್ ವಿಭಾಗದ 4 ವಿಭಾಗಗಳನ್ನ ಪ್ರತಿಭಟನಾಕಾರರು ನಿರ್ಬಂಧಿಸಿದ್ದಾರೆ ಎಂದು ರೈಲ್ವೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಫಿರೋಜ್ಪುರ್ ನಗರದ ಫಿರೋಜ್ಪುರ್ ಫಜಿಲ್ಕಾ ವಿಭಾಗ ಮತ್ತು ಮೊಗಾದ ಅಜಿತ್ವಾಲ್ನಲ್ಲಿರುವ ಫಿರೋಜ್ಪುರ್ ಲುಧಿಯಾನಾ ವಿಭಾಗದಲ್ಲಿ ಸಹ ಇದರ ನೇರ ಪರಿಣಾಮ ಬೀರಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಲಕ್ನೋ ಪೊಲೀಸರು ರೈಲು ರೋಕೋ ಆಂದೋಲನದಲ್ಲಿ ಭಾಗವಹಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಜನಸಾಮಾನ್ಯರ ದೈನಂದಿನ ಪರಿಸ್ಥಿತಿಗಳಿಗೆ ಭಂಗ ತರಲು ಅಥವಾ ತೊಂದರೆ ಉಂಟು ಮಾಡುವವರ ವಿರುದ್ಧ ಕಠಿಣ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರಾ ಅವರ ಪುತ್ರ ಆಶೀಶ್ ಅವರನ್ನ ಬಂಧಿಸಲಾಗಿದೆ. ಆದರೆ ಸಚಿವರು ಸರ್ಕಾರದಲ್ಲಿರುವವರೆಗೂ ಈ ವಿಷಯದಲ್ಲಿ ರೈತರಿಗೆ ನ್ಯಾಯ ಸಿಗುವುದಿಲ್ಲ ಎಂದು ರೈತಪರ ಸಂಘಟನೆ ಹೇಳುತ್ತಿವೆ. ಅಕ್ಟೋಬರ್ 3ರಂದು ಲಖೀಂಪುರ ಕೆರೆಯಲ್ಲಿ ಕೇಂದ್ರ ಸಚಿವರ ಪುತ್ರನಿಗೆ ಸೇರಿದ ಕಾರೊಂದು ಹರಿದು 4 ರೈತರು ಸೇರಿದಂತೆ 8 ಜನರು ಸಾವನ್ನಪ್ಪಿದ್ದರು. ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ಮಂತ್ರಿಯ ಮಗ ಉದ್ದೇಶಪೂರ್ವಕವಾಗಿ ಕಾರು ಹತ್ತಿಸಿದ್ದಾರೆ ಎಂದು ರೈತ ಸಂಘಟನೆಗಳು ಆರೋಪಿಸಿವೆ. ಅಜಯ್ ಮಿಶ್ರಾ ಅವರು ತಮ್ಮ ಭಾಷಣಗಳಲ್ಲಿ ಹಿಂದೂಗಳು ಮತ್ತು ಸಿಖ್ಖರ ನಡುವೆ ದ್ವೇಷ ಮತ್ತು ಕೋಮು ಅಸಮಾನತೆಯನ್ನ ಉತ್ತೇಜಿಸುತ್ತಾ ಶಾಂತಿಯುತ ಪ್ರತಿಭಟನಾಕಾರರನ್ನ ಸದೆಬಡಿಯಲು ಅವರ ವಾಹನಗಳನ್ನ ಬಳಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಶೀಶ್ ಮಿಶ್ರಾ ಅವರಿಗೆ ಪೊಲೀಸರು ಸಮನ್ಸ್ ನೀಡುತ್ತಿದ್ದಾಗಲೂ ಕೇಂದ್ರ ಸಚಿವರು ತನ್ನ ಮಗ ಮತ್ತು ಆತನ ಸಹಚರರ ಪರ ಸಮರ್ಥನೆ ತೋರಿದ್ದರು. ಘಟನೆ ನಡೆದ ಸ್ಥಳದಲ್ಲಿ ತಮ್ಮ ಮಗ ಇರಲೇ ಇಲ್ಲ ಎಂದು ಸಚಿವರು ಎಲ್ಲ ಆರೋಪಗಳನ್ನ ಅಲ್ಲಗೆಳೆದಿದ್ದರು. ಅವರ ಪುತ್ರ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿ ತನ್ನ ಮೇಲಿನ ಆರೋಪವನ್ನ ನಿರಾಕರಿಸಿದ್ದಾನೆ. ಹಿಂಸಾಚಾರದ ಸಮಯದಲ್ಲಿ ವಾಹನವು ರೈತರ ಮೇಲೆ ಹರಿದಿರುವ ವಿಡಿಯೋವೊಂದು ವೈರಲ್ ಆಗಿ ಅದರಲ್ಲಿ ಸಚಿವರ ಮಗ ಇರುವುದು ಕೂಡ ದೃಢಪಟ್ಟಿದೆ. ಆದರೂ ಹಿಂಸಾಚಾರದ ಸಮಯದಲ್ಲಿ ಆತ ಎಲ್ಲಿದ್ದ ಅನ್ನುವುದರ ಗೊಂದಲ ಸೃಷ್ಟಿಸಿ ಯಾವ ಪೊಲೀಸರು ಸಹ ಆತನನ್ನ ಬಂಧಿಸಲಿಲ್ಲ. ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ನಂತರವಷ್ಟೇ ಆಶೀಶ್ ಮಿಶ್ರಾ ಬಂಧನವಾಯಿತು. ಉತ್ತರ ಪ್ರದೇಶ ಪೊಲೀಸ್ ಮೂಲಗಳು ಸಚಿವರ ಮಗನನ್ನ ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿವೆ. ಕಳೆದ ವಾರವಷ್ಟೇ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ನಿಯೋಗವು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿ ಮಾಡಿ ಯುಪಿಯಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿದ ಆರೋಪ ಹೊತ್ತಿರುವ ಆಶೀಶ್ ಮಿಶ್ರಾ ತಂದೆಯಾದ ಕೇಂದ್ರ ಸಚಿವರನ್ನ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಷ್ಟ್ರಪತಿಗಳು ಈ ವಿಷಯದ ಬಗ್ಗೆ ಸರ್ಕಾರದೊಂದಿಗೆ ಮಾತನಾಡುವುದಾಗಿ ಹೇಳಿದ್ದಾರೆ ಎಂದು ಕಾಂಗ್ರೆಸ್ ತಿಳಿಸಿದೆ.